ಆಮ್ ಆದ್ಮಿ ಪಕ್ಷ ಅಂದ್ರೆ ಸಾಮಾನ್ಯ ಜನರ ಪಕ್ಷ, ಅವ್ರ ಕೈಗೆ ಹೋಗ್ಬೇಕು ಅಧಿಕಾರ. ಪ್ರಜಾಪ್ರಭುತ್ವ ಅಂದ್ರೆ ಅದೇ ಇದೆ, ಸಂವಿಧಾನದ ನೇರತೆ ಅಂತ ನೋಡ್ಕೊಂಡು ಪ್ರಜೆಗಳಿಗೆ ಹೋಗ್ಬೇಕು, ಪ್ರಜಾರಾಜ್ಯ ಆಗ್ಬೇಕು, ಸರ್ವಾಧಿಕಾರ ರಾಜ್ಯ ಅಲ್ಲ. ನಮ್ಮ ಪಕ್ಷಕ್ಕೆ ಸೇರಿದ ನಂತರ ಏನಾದರೂ ಗೊತ್ತಾದ್ರಿಂದ ಭ್ರಷ್ಟಾಚಾರ ಮಾಡಿದ್ದಾರೆ ಯಾರು ಇದ್ದವರು ನಿಮಗೆ ಈ ಮೂವರೊಳಗೆ, ದರೋಡೆಕೋರರು, ಸುಳ್ಳುಗಾರರು, ಮೋಸಗಾರರು, ಕುಟುಂಬದ ರಾಜಕಾರಣಿಗಳು, ಯಾರು ಇದ್ದವರು ನಿಮಗೆ ಈ ಮೂವರೊಳಗೆ ಯಾರು ಬೇಡ. ನಮ್ಮ ಹಿತವನ್ನು ಕಾಪಾಡ್ತಕ್ಕಂಥದ್ದು ಪರ್ಗೆ ಒಂದೇ. ನಮ್ಮ ಬಡ ಮಕ್ಕಳಿಗೆ ಶಾಲೆಯಲ್ಲಿ ಕಡ್ಡಾಯಿಂದ ಶೌಚಾಲಯ ಇಲ್ಲ, ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಈ ಒಂದು ಯೂನಿಫಾರ್ಮ್ ಶೂಸ್ ಇಲ್ಲ, ಅದಕ್ಕೆ ಕಾರಣ ಏನು? ಭ್ರಷ್ಟಾಚಾರ. ಅವರು ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿ ಏನು ಮಾಡದೇ ಇರತಕ್ಕಂಥದ್ದು ನಮ್ಮ ಪ್ರಣಾಳಿಕೆಯಲ್ಲಿ ಆಗಿದೆ, ಅದನ್ನ ಹೇಳ್ಕೊಳ್ಳೋಕೆ ನಮ್ಗೆ ಸಂಕೋಚ ಬೇಕಾಗಿಲ್ಲ. ಭ್ರಷ್ಟಾಚಾರ ಮಾಡದೆ ಒಂದೇ ಕಾರಣಕ್ಕೆ ನಾವು ಇಷ್ಟೆಲ್ಲ ತೆಲಿನಲ್ಲಿ ಉಚಿತವಾಗಿ ಕೊಟ್ಟು ನಂತರ ಸಿ ಎ ಜಿ ರಿಪೋರ್ಟ್ ಪ್ರಕಾರ ಏಕೈಕ ಸರ್ಕಾರ ನಾವು ಲಾಭದಲ್ಲಿ ನಡೆಸ್ತೇವೆ ಸರ್ಕಾರ. ನಾವೇನು ಹೊಸದಾಗಿ ಏನು ಮಾಡ್ಬೇಕಾಗಿಲ್ಲ, ನೋಡಿದ್ರೆ ಸರ್ ಕನ್ನಡಿ ಇದ್ದಾಗಿದೆ ಅರವಿಂದ್ ಕೇಜ್ರಿವಾಲ್ ಅವರ ಡೆಲ್ಲಿ ವ್ಯವಸ್ಥೆ, ಪಂಜಾಬ್ನಲ್ಲಿ ಆಗಿರೋ ವ್ಯವಸ್ಥೆ, ಅದನ್ನ ಎರಡನ್ನೂ ಇಟ್ಕೊಂಡು ನಾವು ಊರೂರಿಗೆ ಟಾಪ್ ಟಾಪ್ ಮಾಡ್ಬೇಕಾಗಿತ್ತು. ಪ್ರತಿಯೊಂದು ಊರಲ್ಲೂ ಆಮ್ ಆದ್ಮಿ ಪಾರ್ಟಿ ಒಂದು ಪಾಠವನ್ನು ಕಟ್ಟುವ ಶಕ್ತಿಯನ್ನು ನಾವು ಮೊದಲು ಬೆಳೆಸ್ಕೋಬೇಕು. ಏನಾದ್ರೂ ಬರಲಿ, ಏನಾದ್ರೂ ಅಪಾಯ ಮಾಡದೇ ಇರ್ತಕ್ಕಂತ ಉಪಯೋಗ ಆಗ್ತಕ್ಕಂತ ಒಬ್ಬ ಕಾಯಂ ಮುಖ್ಯಮಂತ್ರಿ ಬೇರೆ ತರ ಬೇಕಾಗಿದೆ. ಆ ದೃಷ್ಟಿಯಿಂದ ನಾವು ಇಡೀ ರಾಜ್ಯ ಸುತ್ತಾ ಇದ್ದೀವಿ. ಪೃಥ್ವಿ ರೆಡ್ಡಿ ಅವ್ರನ್ನ ಜೊತೆಲಿ ಇಟ್ಕೊಂಡು ಅವರ ನಾಯಕತ್ವದಲ್ಲಿ ನಮ್ಮಲ್ಲಿ ಒಬ್ಬ ಆಮ್ ಆದ್ಮಿ ಪಾರ್ಟಿಯ ಉಪಯೋಗ ಬರ್ತಕ್ಕಂತ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕಾಗಿದೆ. ಅದಕ್ಕೆ ನಾವು ಎದ್ದೇಳಿ ಕನ್ನಡಿಗರ, ನಾಳೆ ನಮ್ಮದಾಗಲಿ, ಎದ್ದು ನಾಡನುಳಿಸಲಿ ಆಮ್ ಆದ್ಮಿ ಪಕ್ಷ.